ಹೇಗಿದ್ದೀರಾ ಎಲ್ಲರೂ? ಇವತ್ತು ಲಾಸ್ ವೇಗಾಸ್ ಅಲ್ಲಿ ನಮ್ದು 4ನೇ ದಿನ. ಇವತ್ತು ನಾನು ನಿಮ್ಮನ್ನ ಒಂದು ಹೊರಗಡೆ ಆಕ್ಟಿವಿಟಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಲಾಸ್ ವೇಗಾಸ್ ಇಂದ ಒಂದು 45 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಓವರ್ ಡ್ಯಾಮ್ ಅಂತ ಇದೆ. ತುಂಬಾ ಜನ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ. ಸೋ ಆ ಪ್ಲೇಸ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ. ಲಾಸ್ ವೇಗಾಸ್ ಬಂದು ಡೆಸರ್ಟ್ ಮಧ್ಯ ಇದೆ, ಹಾಗಾಗಿ ನೀರ್ ಬೇಕಲ್ವಾ? ಸೋ ಅದು ಓವರ್ ಡ್ಯಾಮ್ ಮುಖಾಂತರ ಲಾಸ್ ವೇಗಾಸ್ ಗೆ ಸಪ್ಲೈ ಮಾಡ್ತಾರೆ. ಸೋ ಹಾಗಾಗಿ ಜಸ್ಟ್ ಅತ್ರದಲ್ಲೇ ಇದೆ, ಆ ಆಕ್ಟಿವಿಟಿ ಮಾಡೋಣ. ಚಂದು ಆನ್ಲೈನ್ ಅಲ್ಲಿ ಓವರ್ ಡ್ಯಾಮ್ ಟ್ರಿಪ್ ಬುಕ್ ಮಾಡಿದ್ದಾರೆ. ಬನ್ನಿ, ಇವಾಗ ಆಲ್ರೆಡಿ ಟೈಮ್ ಆಗ್ತಾ ಇದೆ, ಹೋಗೋಣ. ಸೋ 9:15 ಗೆ ನಾವು ಅಲ್ಲಿ ಇರಬೇಕಾಗುತ್ತೆ. ಅವರೇ ನಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ನೀವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿರಿ. ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಸೀನರಿ ತೋರಿಸ್ತೀನಿ. ಆ ಡ್ಯಾಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಡೆಸರ್ಟ್ ಮಧ್ಯ ಇರೋಂಥ ಡ್ಯಾಮ್ ನೋಡೋಣ, ಓಕೆನಾ? ಸೊ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಇದ್ರೆ, ಏನಾದರೂ ಇದ್ರೆ ಕೇಳಿ, ಖಂಡಿತ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಲೆಟ್ಸ್ ಗೋ. ನಿಮಗೆ ನಾನು ಈ ಟ್ರಿಪ್ಪಲ್ಲಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ ಪ್ರತಿಯೊಂದನ್ನು ನಾನು ದಿನಾನೂ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಚಂದು ನಾನು ಇಬ್ಬರು ಮ್ಯಾಚಿಂಗ್ ಹಾಕಿದ್ದೀವಿ, ಹಾಗೆ ನಾನು ಟಾಮಿ ಹಿಲ್ ಫಿಗರ್ ಜಾಕೆಟ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಚಳಿ ಇದೆ ಹೊರಗಡೆ, ಹಾಗಾಗಿ ಸ್ವಲ್ಪ ಲೈಟ್ ಜಾಕೆಟ್ ಹಾಕಿದರೆ ಬೆಟರ್ ಅಂತ. ಬನ್ನಿ, ಇವಾಗ ಸ್ಟಾರ್ಬಕ್ಸಿಗೆ ಬಂದಿದ್ದೀವಿ. ಮೊದಲಿಗೆ ಬ್ರೇಕ್ಫಾಸ್ಟ್ ತೊಗೊಂಡು ಅದಾದ ನಂತರ ನಾವು ಪಿಕಪ್ ಪಾಯಿಂಟಿಗೆ ಹೋಗಬೇಕಾಗುತ್ತೆ. ನೀವೇನಾದರೂ ಈ ಥರ ವೇಗಸ್ ಏನಾದರೂ ಹೋಗ್ತೀರಾ ಅಂತ ಅಂದರೆ ನೀವು ಬೆಟರು, ತುಂಬಾ ನೀವು ಪ್ಲ್ಯಾನ್ ಮಾಡೋದಕ್ಕಿಂತ ಅಲ್ಲಿ ಒನ್ ಡೇ ಟ್ರಿಪ್, ಟೂ ಡೇಸ್ ಟ್ರಿಪ್ ಪಾಸ್ ಸಿಗುತ್ತೆ. ನೀವು ಆ ಥರ ಪಾಸ್ ತೊಗೊಂಡು ಕೂಡ ಹೋಗ್ಬೋದು. ಸೊ ನೀವು ಆಲ್ರೆಡಿ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಿದರೆ ಹೋಗಿರೋ ಅಂಥವ್ರು, ನೀವು ಇನ್ನೂ ಮಿಕ್ಕಿದ ಪ್ಲೇಸ್ ಕವರ್ ಮಾಡಬೇಕು ಅಂತಂದರೆ ಅವಾಗ ನೀವು ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಒಳ್ಳೆಯದಾಗುತ್ತೆ. ನಾವು ಹೋದ ವರ್ಷ ಬಂದಾಗ ಓವರ್ ಡ್ಯಾಮ್ ಟ್ರಿಪ್ ಏನೂ ಮಾಡಿರಲಿಲ್ಲ, ಹಾಗಾಗಿ ನಾವು ಈ ಸಲ ಓವರ್ ಡ್ಯಾಮ್ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಿ, ನಮ್ಮದು ಬಸ್ ಬಂತು, ಇದರಲ್ಲೇ ನಮ್ಮನ್ನು ಪಿಕಪ್ ಮಾಡಿಕೊಂಡು ಅವರೇನೇ ಡ್ರಾಪ್ ಮಾಡ್ತಾರೆ. ಈ ಟೂರ್ ಬಂದು 4 ಅವರ್ಸ್ ಇರುತ್ತೆ. ನಾವಿವಾಗ ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ದೀವಿ, ಮಧ್ಯಾಹ್ನ ವಾಪಸ್ ಬರ್ಬೋದು. ಓವರ್ ಡ್ಯಾಮ್ ಬಂದು ತುಂಬಾ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ, ಲಾಸ್ ವೇಗಾಸ್ ಬಂದು ಒಂದು ಡೆಸರ್ಟ್ ಮಧ್ಯ ಇರುವಂಥ ಸಿಟಿ. ತುಂಬಾ ಚೆನ್ನಾಗಿದೆ ಇದು ಸಿಟಿ. ನೀವೆಲ್ಲರೂ ನೋಡ್ತಾ ಇದ್ದೀರಲ್ವಾ ಹೋಟೆಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೀವು ಈ ಓವರ್ ಡ್ಯಾಮ್ ಟ್ರಿಪ್ ಬುಕ್ ಮಾಡಿಕೊಂಡ್ರೆ ಅವರು ಮಿನಿಮಮ್ ಒಂದು ನಿಮಗೆ ಒಂದು 3-4 ಪಾಯಿಂಟಲ್ಲಿ ಸ್ಟಾಪ್ ಕೊಡ್ತಾರೆ. ಮೊದಲಿಗೆ ಅವರು ಇವಾಗ ಸ್ಟಾಪ್ ಮಾಡ್ತೀರೋ ಅಂಥದ್ದು, ಇಲ್ಲಿ ವೆಲ್ಕಮ್ ಟು ಲಾಸ್ ವೇಗಾಸ್ ಅಂತ ಬೋರ್ಡ್ ಇದೆ. ಅಲ್ಲಿ ತುಂಬ ಜನ ಫೋಟೋ ತೊಗೊಳ್ತಾ ಇರ್ತಾರೆ, ಅದು ತುಂಬಾ ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಇಲ್ಲಿ ಇದು ಪ್ಲೇಸ್ಗೆ ಅವರು ಮೊದಲನೇ ಸ್ಟಾಪ್ ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟು ಇನ್ನೊಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಸುತ್ತಲೂ ನೋಡ್ಬೋದು, ಒಂದು ಮರ ಕೂಡ ಇಲ್ಲ ನೋಡಿ. ನಮ್ಮ ವಾಷಿಂಗ್ಟನ್ ಸ್ಟೇಟಲ್ಲಿ ಫುಲ್ಲು ಗ್ರೀನರಿ ಇರುತ್ತೆ, ಯಾವಾಗಲೂ ಎವರ್ಗ್ರೀನ್ ಸಿಟಿ ಅಂತ ಕರೀತಾರೆ. ನಾವು ಯಾವಾಗಲೂ ವಾಷಿಂಗ್ಟನ್ ಸ್ಟೇಟಲ್ಲಿ ಇದ್ದು ಫುಲ್ ಗ್ರೀನರಿ ಮಧ್ಯ ಇದ್ದು ಈ ಥರ ಫುಲ್ ಖಾಲಿ ಇರೋ ಕಡೆ ಬಂದರೆ ನಮಗೆ ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಈ ಡೆಸರ್ಟ್ ಮಧ್ಯ ನೀರು ನೋಡಿದ್ರೆ ಸಖತ್ ಖುಷಿ ಅನ್ನಿಸ್ತಾ ಇರುತ್ತೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ಲಾಸ್ ವೇಗಾಸ್ ಅಂದರೆ ಏನು ಅಂತ ಗೊತ್ತು, ಎಲ್ಲರೂ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇದು ಲಾಸ್ಟ್ ವಿಡಿಯೋ ಲಾಸ್ ವೇಗಾಸ್ ಟ್ರಿಪ್ದು. ನೆಕ್ಸ್ಟ್ ವಿಡಿಯೋ ಟ್ರಿಪ್ಗಳನ್ನೆಲ್ಲನೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಜಸ್ಟ್ ವೇಗಸ್ಸಿಂದ ಒಂದು 45 ನಿಮಿಷ ದೂರ ಇದೆ. ನೀವು ಯಾರಾದರೂ ಲಾಸ್ ವೇಗಾಸ್ ವಿಸಿಟ್ ಮಾಡಿದರೆ ಇಲ್ಲಿರೋರು ನೀವು ಖಂಡಿತ ಈ ಓವರ್ ಡ್ಯಾಮ್ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇವಾಗ ಸೆಕೆಂಡ್ ಪಾಯಿಂಟ್ಗೆ ಅವರು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿಂದ ಒಂದು ವ್ಯೂ ಕಾಣುತ್ತೆ, ನೀವು ನೋಡ್ಬೋದು ಕೆಳಗಡೆ ಏನು ಬೆಳ್ಳುಗೆ ಲೈನ್ ರೀತಿ ಕಾಣ್ತಾ ಇದೆ ನೋಡಿ, ವೈಟ್ ಕಲರಲ್ಲಿ. ಅಲ್ಲಿ ಎಲ್ಲ ಫುಲ್ಲು ಹೋಟೆಲ್ಸ್ ಇದೆ, ಹಾಗೆ ಯಾಚ್ ಎಲ್ಲ ಇದೆ. ಹಾಗೆ ಅಲ್ಲಿ ಕೂಡ ಅಷ್ಟೇ, ನೀವು ಸ್ಟೇ ಆಗೋದಕ್ಕೆ ವ್ಯವಸ್ಥೆ ಕೂಡ ಇದೆ. ನೀವು ನೋಡ್ಬೋದು ಮಧ್ಯೆ ಮಧ್ಯೆ ಚಿಕ್ಕ 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 ಐಲ್ಯಾಂಡ್ಸ್ ಎಲ್ಲ ಇದೆ. ಸೊ ಅದರಲ್ಲಿ ನೀವು ಹೋಗ್ಬಿಟ್ಟು ಫಿಶಿಂಗ್ ಎಲ್ಲ ಮಾಡ್ಬೋದು. ನಾವು ಟ್ರಿಪ್ ಬುಕ್ ಮಾಡಿರೋದ್ರಿಂದ ಅವರು ಸುತ್ತಮುತ್ತ ಬರೋ ಜಾಗನ ನಮಗೆ ಎಲ್ಲನೂ ಅದ್ರ ಬಗ್ಗೆ ಹಿಸ್ಟ್ರಿ ಆಗಿರ್ಬೋದು, ಇನ್ನು ಹೆಚ್ಚು ಇನ್ಫಾರ್ಮೇಷನ್ ಎಲ್ಲ ನಮಗೆ ಹೇಳ್ತಾ ಇದ್ರು. ನಾವು ಓವರ್ ಡ್ಯಾಮ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಯಾರಾದ್ರೂ ಕಾರ್ ತೊಗೊಂಡು ಓವರ್ ಡ್ಯಾಮ್ಗೆ ಹೋಗ್ತೀರಾ ಅಂತಂದರೆ, ಲಾಸ್ ವೇಗಸಿಂದ ಓವರ್ ಡ್ಯಾಮ್ಗೆ ನೀವು ಕಾರಲ್ಲಿ ಹೋಗಬೇಕು ಅಂತಂದರೆ ನೀವು ಯಾವುದೇ ರೀತಿ ಲಗೇಜ್ನೆಲ್ಲ ತೊಗೊಂಡು ಹೋಗೋಂಗಿಲ್ಲ, ಅದನ್ನು ಚೆಕ್ ಮಾಡಿಬಿಟ್ಟೇ ಅವರು ಬಿಡೋದು. ಎಲ್ಲ ಕೂಡ ಚೆಕ್ ಮಾಡ್ತಾರೆ, ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಟೈಟಾಗಿರುತ್ತೆ, ಯಾವಾಗಲೂ ಅವರು ನೀಟಾಗಿ ಚೆಕ್ ಮಾಡೇ ಬಿಡ್ತಾರೆ. ಮೂರನೇ ವ್ಯೂ ಪಾಯಿಂಟ್ ಬಂದು ಮೆಮೋರಿಯಲ್ ಬ್ರಿಡ್ಜ್. ಸೊ ಈ ಬ್ರಿಡ್ಜ್ ಬಂದು ಇಡೀ ಅಮೇರಿಕಾದಲ್ಲೇ 2ನೇ ಬ್ರಿಡ್ಜು, ತುಂಬ ಎತ್ತರವಾಗಿ ಹಾಗೆ ಕಾಂಕ್ರೀಟ್ನ ಯೂಸ್ ಮಾಡಿ ಒಂದು ಆರ್ಚ್ ಶೇಪಲ್ಲಿ ಈ ಬ್ರಿಡ್ಜ್ನ ಕಟ್ಟಿದ್ದಾರೆ.
ಈ ಬ್ರಿಡ್ಜ್ದು ತುಂಬಾ ಒಂದು ಸ್ಪೆಷಾಲಿಟಿ ಅಂತಂದರೆ ಇದು ಡಿವೈಡ್ ಮಾಡುತ್ತೆ, ಅಂದರೆ ಆರಿಜೋನಾ ಹಾಗೆ ನೆವಡಾ ಸ್ಟೇಟ್ನ ಡಿವೈಡ್ ಮಾಡುತ್ತೆ. ಟೈಮ್ ಝೋನ್ ಕೂಡ ಅಷ್ಟೇ ಚೇಂಜ್ ಆಗುತ್ತೆ. ಅದು ತುಂಬಾ ಸ್ಪೆಷಲ್ ಅನಿಸ್ತು ನನಗೆ, ಅದು ಕೇಳಿ ಕೂಡ ಅಷ್ಟೇ ಒಂಥರ ಆಶ್ಚರ್ಯ ಆಯಿತು. ಒಂದು ಬ್ರಿಡ್ಜ್ ಮಧ್ಯನೇ ಎಷ್ಟು ಎರಡು ಸ್ಟೇಟ್ ಡಿವೈಡ್ ಆಗುತ್ತೆ, ಹಾಗೆ ಜೊತೆಗೆ ಟೈಮ್ ಝೋನ್ ಕೂಡ ಚೇಂಜ್ ಆಗುತ್ತೆ. ಇದನ್ನು ನಾವು ನೋಡಬೇಕು ಅಂತಂದರೆ ಸ್ವಲ್ಪ ಸ್ಟೆಪ್ ಮುಖಾಂತರ ಹೋಗಬೇಕಾಗುತ್ತೆ ಹತ್ಕೊಂಡು. ಇದಕ್ಕೆ ನಮಗೆ ಒಂದು 45 ಮಿನಿಟ್ಸು ಟೈಮ್ ಕೊಟ್ಟಿದ್ದರು. ನಾನಂತೂ ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಹಾಗೆ ಹೂವರ್ ಡ್ಯಾಮ್ ಕೂಡ ನಾವು ದೂರದಿಂದ ನೋಡ್ಬೋದು ಹೇಗಿರುತ್ತೆ ಅಂತ. ಸೊ ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂತೀನಿ ಈ ವಿಡಿಯೋನ. ಯಾಕೆಂದರೆ ನಾನು ನಿಮಗೋಸ್ಕರ ಟ್ರಾವೆಲ್ ಮಾಡಬೇಕಾದ್ರೆ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟಾಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಈ ಥರ ಒಂದು ಇನ್ನೂ ಹೆಚ್ಚು ವಿಡಿಯೋಸ್ ನನ್ನ ಕಡೆಯಿಂದ ಕೊಡಬೇಕು ಅಂತಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಹೂವರ್ ಡ್ಯಾಮ್ ದೂರದಿಂದ ಕಾಣ್ತಿರೋ ಅಂಥದ್ದು. ನಿಮಗೆ ಮಾರ್ಕ್ ಕಾಣ್ತಾ ಇರ್ಬೋದು, ನಾನು ಹತ್ರ ಹೋದಾಗ ತೋರಿಸ್ತೀನಿ. ವಾಟರ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ನೋಡಿ. ಈ ಬ್ರಿಡ್ಜ್ ಹೇಗಿದೆ ಅಂತ ಒಂದು ಸೈಡು, ಸೊ ಒಂದು ಕಡೆ ನೀವು ನೋಡಿದ್ರೆ ನೆವಾಡಾ ಸ್ಟೇಟ್ ಬರುತ್ತೆ, ಹಾಗೆ ಇನ್ನೊಂದು ಕಡೆ ಆರಿಜೋನಾ ಸ್ಟೇಟ್ ಬರುತ್ತೆ. ಇದು ಒಂಥರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ತುಂಬಾ. ಹಾಗೆ ಇನ್ನೊಂದು ನಮಗೆ ಇದ್ರ ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಅಷ್ಟೇ ಸಖತ್ ಒಂಥರ ಶಾಕ್ ಅನಿಸ್ತಾ ಇತ್ತು. ಆ್ಯಂಡ್ ನಿಮಗೆಲ್ಲರಿಗೂ ನೆನಪಾಗ್ತಿರುತ್ತೆ ಅನಿಸುತ್ತೆ, ನಮ್ಮ ಇಂಡ್ಯಾದಲ್ಲಿ ಕೂಡ ಇದೇ ಥರ ಇಷ್ಟೊಂದು ಡ್ಯಾಮ್ ಇದೆ, ಅಂದರೆ ಮಾರಿಕಣ್ವೆ ಡ್ಯಾಮ್ ಆಗಿರ್ಬೋದು. ಯಾಕಂದರೆ ನನಗೆ ಚಿತ್ರದುರ್ಗಕ್ಕೆ ಹತ್ರ ಇರೋದು ಅದೇ, ನಾನು ಅದನ್ನು ನೋಡ್ತಾ ಇದ್ದೆ. ಸೊ ಆ ಡ್ಯಾಮ್ ನನಗೆ ತುಂಬಾ ಇಷ್ಟ. ಹಾಗೆ ಈ ಹೂವ ಡ್ಯಾಮ್ ಬಗ್ಗೆ ಎಲ್ಲ ಹಿಸ್ಟ್ರಿ ಬರೆದಿದ್ದಾರೆ. ಹಾಗೆ ನೀವು ಎರಡು ಸ್ಟ್ಯಾಚ್ಯೂ ನೋಡ್ತೀರಾ ಆ ಕಡೆ ಈ ಕಡೆ, ಸೊ ಅದ್ರದ್ದು ಸಿಂಬಲ್ ಏನಂತ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಇವಾಗ, ಅದು ಬರುತ್ತೆ. ಅದು ಸಿಂಬಲ್ ಬಂದುಬಿಟ್ಟು ಇದಕ್ಕೆ ಏನು ದೃಷ್ಟಿ ಆಗಬಾರ್ದು ಆ ಥರ ಇದರಲ್ಲಿ ಅವರು ಎರಡು ಸ್ಟ್ಯಾಚ್ಯೂಸ್ನ ಮಾಡಿದ್ದಾರೆ. ಹಾಗೆ US ಫ್ಲ್ಯಾಗ್ ಕೂಡ ಇದೆ ಇಲ್ಲಿ. ಹಾಗೆ ನೀವೇನಾದರೂ ಹೂವರ್ ಡ್ಯಾಮಲ್ಲೇ ಸ್ಟೇ ಆಗಬೇಕು ಅಂತ ಅಂದರೆ ನಿಮಗೆ ಅಲ್ಲಿ ಕೂಡ ರೆಸಾರ್ಟ್ ಇದೆ, ನೀವಲ್ಲಿ ಆರಾಮಾಗಿ ಸ್ಟೇ ಆಗ್ಬೋದು. ಎಷ್ಟೊಂದು ಜನ ಡೆಸರ್ಟಲ್ಲಿ ಹಾಗೆ ಈ ಥರ ಒಂದು ಡ್ಯಾಮ್ ಹತ್ರ ಇರೋದಕ್ಕೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ನೋಡ್ಬೋದು ವಾಟರ್ ಲೆವೆಲ್ ಅಂತೂ ತುಂಬಾ ಕಡಿಮೆ ಆಗಿದೆ ನೋಡಿ. ಫುಲ್ಲು ನಿಮಗೆ ವಾಟರ್ ಎಲ್ಲಿವರೆಗೂ ಇತ್ತು ಅಂತ ಮಾರ್ಕ್ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂತೀನಿ. ಹಾಗೆ ಲಾಸ್ ವೆಗಸ್ ಸಿಟಿಗೆ ಹೂವರ್ ಡ್ಯಾಮ್ ಮುಖಾಂತರ ನೀರೆಲ್ಲ ಸಪ್ಲೈ ಆಗೋದು, ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವಾಗ ನಾವು ಕೇಳಿದ್ದು ಇನ್ಫಾರ್ಮೇಷನ್ ಪ್ರಕಾರ ಇವಾಗ ನಮಗೆಲ್ಲ ಗೈಡ್ ಅವರೆಲ್ಲೂ ಹೇಳ್ತಾ ಇದ್ರು ಹಿಸ್ಟ್ರಿ. ಇವಾಗ ಲಾಸ್ ವೆಗಸ್ಗೆ ಯಾವಾಗ್ಲೂ ಪವರ್ ಬೇಕೇ ಬೇಕಾಗುತ್ತೆ, ಕರೆಂಟ್. ಸೊ ಹಾಗಾಗಿ ಇವಾಗ ಸೋಲಾರ್ ಸಿಸ್ಟಮ್ ಕೂಡ ಅವರು ಮಾಡ್ತಾ ಇದ್ದಾರೆ, ಯಾಕೆಂದರೆ ವಾಟರ್ ಮುಖಾಂತರನೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ವಾಟರ್ ಕೂಡ ಕಡಿಮೆ ಆಗಿದೆ ಅಲ್ವಾ, ಸೊ ಲೆವೆಲ್ ಇನ್ನೂ ಜಾಸ್ತಿ ಕಡಿಮೆ ಆದರೆ ನನಗೆ ಅದೇ ಕ್ವಶನ್ ಅನಿಸುತ್ತೆ. ಇಲ್ಲಿರೋದೇ ಇದು ಒಂದು ಇದ್ರ ಮುಖಾಂತರನೇ ಜಾಸ್ತಿ ಅಲ್ಲಿಗೆ ನೀರು ಸಪ್ಲೈ ಆಗ್ತಾ ಇರೋದು. ಸೊ ಇದೇ ಏನಾದರೂ ಅಕಸ್ಮಾತ್ ಇನ್ನೂ ವಾಟರ್ ಲೆವೆಲ್ ಇದೇ ರೀತಿ ಕಡಿಮೆ ಆಗ್ತಿದ್ರೆ ಮುಂದೆ ಏನು ಅಂತ ಕ್ವಶನ್ ಮಾರ್ಕ್ ಅನಿಸ್ತಾ ಇತ್ತು ನನಗೆ. ಬನ್ನಿ ಈ ಡ್ಯಾಮ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನಾನು ಚಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಇಬ್ಬರು ಆಚೆ ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರನ್ನೂ ನನ್ನ ಜೊತೆ ಕರ್ಕೊಂಡು ಬಂದಿದ್ದೀನಿ, ನೀವೆಲ್ಲರಿಗೂ ನೋಡಿ ತೋರಿಸ್ತಾ ಇದ್ದೀನಿ ಅಂತ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಹೂವರ್ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ 100 ಜನಕ್ಕೂ ಹೆಚ್ಚು ಜನ ಪ್ರಾಣನ ಕಳ್ಕೊಂಡಿದ್ದಾರೆ. ಅದು ಒಂಥರ ತುಂಬಾ ಸ್ಯಾಡ್ ಅಂತ ಹೇಳ್ಬೋದು ಕೇಳೋದಕ್ಕೆ. ಹಾಗೆ ಈ ಡ್ಯಾಮ್ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ದೊಡ್ಡದಾಗಿದೆ. ಹಾಗೆ ಬ್ರಿಡ್ಜ್ ಕೂಡ ಅಷ್ಟೇ ನೋಡಿ, ನೀವು ಫುಲ್ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿದೆ. ನೀವು ವಾಟರ್ ಲೆವೆಲ್ ಹೇಗೆ ಕಡಿಮೆ ಆಗಿದೆ ಅಂತ ಈ ವಿಡಿಯೋ ಕ್ಯಾಪ್ಚರಲ್ಲಿ ನೀವು ನೋಡ್ಬೋದು. ಮಾರ್ಕ್ ನೋಡಿ ಎಕ್ಸಾಕ್ಟಾಗಿ ಎಷ್ಟು ವಾಟರ್ ಲೆವೆಲ್ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಇದು ಹೂವರ್ ಡ್ಯಾಮ್, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಇವಾಗ ಸ್ವಲ್ಪ ಬಿಸಿಲಿತ್ತು, ನಾವು ಹೋದಾಗ ಸ್ವಲ್ಪ ಲೈಟಾಗಿ ಚಳಿ ಕೂಡ ಇತ್ತು. ಸೊ ನಾವಿಬ್ರೂ ಎಂಜಾಯ್ ಮಾಡಿದ್ದಾಯಿತು. ಆದಷ್ಟು ಜನ ಇಲ್ಲಿ ಕಡೆ ಇಲ್ಲಿರುತ್ತೋ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಮೂವ್ ಆಗ್ತಾ ಇದ್ವಿ, ಆ ಥರ ಎಂಜಾಯ್ ಮಾಡಿದ್ದೀವಿ. ಬನ್ನಿ ಇವಾಗ ನನಗೆ ತುಂಬಾ ಇಷ್ಟ ಈ ಥರ ಹೊರಗಡೆ ಬಂದಾಗ ನನಗೆ ಇಲ್ಲಿ ಗಿಫ್ಟ್ ಶಾಪ್ ನೋಡಬೇಕು ಅಂದರೆ ಸಖತ್ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಫುಡ್ ಬೇಕಿದ್ರು ಕೂಡ ಕ್ಯಾಂಟೀನ್ ಥರ ಅಂದರೆ ಫಾಸ್ಟ್ ಫುಡ್ ಥರ ಇದೆ, ಅಲ್ಲೂ ಕೂಡ ತಿನ್ಕೋಬೋದು. ಇವಾಗ ನಾನು ನಿಮ್ಮನ್ನು ಗಿಫ್ಟ್ ಶಾಪಿಗೆ ಕರ್ಕೊಂಡು ಹೋಗ್ತೀನಿ. ನಾನಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಗಿಫ್ಟ್ ಶಾಪ್ಗೆಲ್ಲ ವಿಸಿಟ್ ಮಾಡೋದಕ್ಕೆ. ನಾನು ಮ್ಯಾಗ್ನೆಟ್ ಯಾವಾಗಲೂ ಕಲೆಕ್ಟ್ ಮಾಡ್ತಾ ಇರ್ತೀನಿ, ಬಟ್ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ತೊಗೊಂಡು ಹೋಗಿದ್ದೀನಿ ಲಾಸ್ ವೆಗಾಸ್ದು. ಹಾಗಾಗಿ ಈ ಸಲ ಮ್ಯಾಗ್ನೆಟ್ ಏನೂ ತೊಗೊತಿಲ್ಲ, ನೋಡೋಣ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೊಗೊಂತೀನಿ.
ತಗೊಂತೀನಿ. ನನಗೆ ನೋಡೋದಕ್ಕೆ ಸಕ್ಕತ್ ಖುಷಿ ಅನ್ಸುತ್ತೆ. ಇಲ್ಲಿ ಒಂಥರ ಆರ್ಟಿಸ್ಟಿಕ್ ಆಗಿರೋ ಥಿಂಗ್ಸ್ ತುಂಬಾನೇ ಸಿಗುತ್ತೆ. ಎಕ್ಸ್ಪೆಷಲಿ ಮನೆ ಡೆಕೋರೇಷನ್ ಮಾಡೋದಕ್ಕಂತೂ ಇಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿರುವಂಥ ಐಟಮ್ಸ್ ಸಿಗ್ತಾ ಇರುತ್ತೆ. ಅಂದರೆ ಇದೇ ಪ್ಲೇಸಲ್ಲ, ಇಲ್ಲಿ ನಾವು ಬೇರೆ ಎಲ್ಲ ಕಡೆ ಏನು ಹೊರಗಡೆ ಅಡ್ಡಾಡ್ತಿರ್ತೀವೋ ಸೊ ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿರೋದು ಖಂಡಿತ ನಾವು ಹುಡ್ಕೊಂಡು ತೊಗೊಂಡು ಬಂದು ಇಟ್ಕೋಬೋದು. ಆ ಥರ ಚೆನ್ನಾಗಿ ಸಿಗ್ತಾ ಇರುತ್ತೆ. ಇವಾಗ ನೀವು ಯಾರಾದರೂ ಲಾಸ್ ವೇಗಸ್ ವಿಸಿಟ್ ಮಾಡಬೇಕು ಅಂತ ಇದ್ದರೆ, ಪ್ಲ್ಯಾನ್ ಮಾಡ್ತಾಯಿದ್ರೆ, ನೀವೆಲ್ಲರೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಆದರೆ ನೀವು ಏನು ಬೇಸಿಕ್ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೋ ಅದನ್ನು ತೊಗೊಂಡು ಸೇಫಾಗೇ ನೀವು ಟ್ರಿಪ್ನ ಮುಗಿಸ್ಕೋಬೋದು. ಈ ಸ್ಯಾನಿಟೈಸರ್ ಆಗಿರ್ಬೋದು, ಹಾಗೆ ನ್ಯಾಪ್ಕಿನ್ಸ್ ಆಗಿರ್ಬೋದು, ಹಾಗೆ ಮಾಸ್ಕ್ ಆಗಿರ್ಬೋದು, ಅದಂತೂ ಕಂಪಲ್ಸರಿ ಇರಬೇಕಾಗುತ್ತೆ. ನೀವು ವೇಗಸಲ್ಲಿ ಎಲ್ಲೇ ಹೋದ್ರೂ ಅಷ್ಟೇ ಮಾಸ್ಕ್ ಅಂತೂ ಕಂಪಲ್ಸರಿ ಹಾಕಿರ್ಬೇಕಾಗುತ್ತೆ. ಬನ್ನಿ, ಇವಾಗ ನನಗೆ ತುಂಬಾ ಒಂಥರ ಬಾರಿಕೆ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ಹಸಿವು ಕೂಡ ಆಗ್ತಾ ಇದೆ. ಏನಾದರೂ ಸ್ನ್ಯಾಕ್ಸ್ನ ತೊಗೊತೀನಿ. ನನಗೆ ಈ ಮಗ್ನಮ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಇಲ್ಲಿ ಕೂಡ ಇದೆ. ಸೊ ಹಾಗಾಗಿ ಚಂದುಗೆ ನನಗೆ ಇಬ್ಬರಿಗೂ ಐಸ್ ಕ್ರೀಮ್ ತೊಗೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡಿ ವೇಗಸ್ಗೆ ಮತ್ತೆ ಹೋಗಬೇಕು. ಒಂದು 4 ವ್ಯೂ ಪಾಯಿಂಟ್ ತೋರಿಸಿದ್ದೀನಿ, ನಿಮ್ಮೆಲ್ಲರಿಗೂ ಎಂಜಾಯ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಮತ್ತೆ ವೇಗಸ್ಸಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತೀನಿ. ನೀವಂತೂ ಸಖತ್ ಎಂಜಾಯ್ ಮಾಡ್ತೀರಾ. ನೀವು ಅಷ್ಟು ದೊಡ್ಡ LED ಸ್ಕ್ರೀನ್ ಅಂತೂ ಎಲ್ಲೂ ನೋಡಿರಲ್ಲ ಅನಿಸುತ್ತೆ. ಅಷ್ಟು ತುಂಬಾ ಒಂದು ಆಸಮ್ಮಾಗಿ ಸಖತ್ತಾಗಿ ಒಂಥರ ಅದು ಸ್ಟ್ರೀಟೇ ಒಂಥರ ಪಾರ್ಟಿ ಮೂಡಲ್ಲಿರುತ್ತೆ. ಆ ಸ್ಟ್ರೀಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ, ಸಂಜೆ ಹೋಗ್ತೀನಿ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಲಾಸ್ ವೇಗಸಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತಂದರೆ, ಅವರು ಹೋಟೆಲ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಕಡೆಯೂ ಅಷ್ಟೇ ಸ್ಯಾನಿಟೈಸರ್ ಎಲ್ಲ ತುಂಬ ನೀಟಾಗಿ ಇಟ್ಟು, ಹಾಗೆ ಬೇಸಿಕ್ ಪ್ರಿಕಾಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಬನ್ನಿ, ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ನಾವಿರೋ ಮ್ಯಾಂಡಲೇ ಬೇ ಹೋಟೆಲ್ ಬೇರೆ ಎಂಟ್ರಿ. ನಾನು ಹೇಳಿದ್ನಲ್ಲ, ಈ ಹೋಟೆಲ್ ತುಂಬಾ ದೊಡ್ಡದಾಗಿದೆ. ಯಾವ ಪಾರ್ಟ್ ಮಿಸ್ ಮಾಡಿದ್ದೀನೋ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಶೂಟ್ ಮಾಡಿದ್ದೀನಿ, ಆದಷ್ಟು ನಾವು ಓವರ್ ಡ್ಯಾಮ್ ಟ್ರಿಪ್ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಎಂಟ್ರಿ ನೋಡಿದ್ರು. ನೋಡಿ, ವಾಟರ್ಫಾಲ್ಸ್ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಮ್ಯಾನ್ ಮೇಡ್. ಒಂಥರ ಸಖತ್ ಖುಷಿ ಅನಿಸ್ತಾ ಇತ್ತು. ಅದು ನೀರು ಸೌಂಡ್ ಕೇಳ್ಕೊಂಡು ಅಲ್ಲಿ ಇರೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲಂತೂ ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಇದು. ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ನನಗಂತೂ ಈ ವಾಟರ್ಫಾಲ್ಸ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಪಿಕ್ಸ್ ಕೂಡ ತೊಗೊಂಡೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಒಂದೊಂದು ಹೋಟೆಲಲ್ಲೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ವೇಗಸಲ್ಲಿ. ನೀವೆಲ್ಲರೂ ಎಂಜಾಯ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ನಾನು ನಿಮ್ಮನ್ನ ಸಂಜೆ ಕರ್ಕೊಂಡು ಹೋಗ್ತೀನಿ ಒಂದು ಪಾರ್ಟಿ ಸ್ಟ್ರೀಟ್. ನೀವು ಖಂಡಿತ ಆ ಸ್ಟ್ರೀಟ್ನ ನೋಡಲೇಬೇಕು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ರೆಡಿನಾ? ಬನ್ನಿ, ಇವಾಗ ಈವ್ನಿಂಗ್. ಇಲ್ಲಿ ಜಾಸ್ತಿ ನೈಟ್ ಟೈಮೇ ಒಂದು ಫುಲ್ ನೋಡಬೇಕು ಅಂತಂದರೆ ವೇಗಸ್ಸು ಸಖತ್ತು, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸೋದು. ಬನ್ನಿ, ಇವಾಗ ನಾನು ನಿಮ್ಮನ್ನು
ನೈಟ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಒಂಥರ ತುಂಬಾ ಒಂದು ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಇದೆ, ಎಲ್ ಇ ಡಿ ಡಿಸ್ಪ್ಲೇ ಇದೆ. ನೀವಂತೂ ಸಖತ್ ಖುಷಿ ಪಡ್ತೀರಾ, ಅದು ನೋಡೋದಕ್ಕಲ್ಲ ಹೇಳೋದಕ್ಕೂ ಆಗಲ್ಲ. ಅಂದರೆ ನೋಡಿ ಫುಲ್ಲು ಖುಷಿ ಪಡೋವಂಥದ್ದು. ಇವಾಗ ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ದೋಸೆ ಆ್ಯಂಡ್ ಬಿರಿಯಾನಿಗೆ ತುಂಬಾ ಫೇಮಸ್ ಇದೆ ಒಂದು ರೆಸ್ಟೋರೆಂಟ್. ನಾನು ಇಂಡ್ಯಾದಲ್ಲಿ ಇದ್ದಾಗ ದೋಸೆ ತುಂಬಾ ಲೈಕ್ ಮಾಡ್ತಾ ಇದ್ದೆ. ಇಲ್ಲಿ ಜಾಸ್ತಿ ಜನ ಇಷ್ಟಪಡೋದು ಜಾಸ್ತಿನೇ ಗೊತ್ತು ಅಂತಂದರೆ ಇಲ್ಲಿ ಎಲ್ಲ ಅಮೆರಿಕನ್ಸ್ಗೂ ತುಂಬ ಜನಕ್ಕೆ ಗೊತ್ತು ದೋಸೆ ತುಂಬಾ ಫೇಮಸ್ ಇರುತ್ತೆ. ನಾವು ರೆಸ್ಟೋರೆಂಟಲ್ಲಿ ನೋಡಿದಾಗ ಇದ್ರ ಪಿಕ್ಸ್ ಎಲ್ಲ ನೋಡಿದಾಗ ಇಲ್ಲಿ ತುಂಬ ದೋಸೆನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಣ ಹೇಗಿರುತ್ತೆ ಅಂತ. ನಾನು ದೋಸೆ ತಿನ್ನಬೇಕು ಅಂತ ಬಂದಿದ್ದೀನಿ. ನನಗೆ ಬ್ಯಾಂಗ್ಳೂರಲ್ಲಿ ಬಂದು ತಿಂದ್ರೆ ತುಂಬಾ ಸಮಾಧಾನ ಆಗುತ್ತೆ ಅನಿಸುತ್ತೆ. ಇಲ್ಲಿ ಹೇಗಿರುತ್ತೆ ಅಂತ ಆನೆಸ್ಟ್ ಫೀಡ್ಬ್ಯಾಕ್ ಹೇಳ್ತೀನಿ. ಚಂದು ಕೂಡ ಅವ್ರ ಫೇವ್ರೇಟ್ ಬಿರಿಯಾನಿ ಟ್ರೈ ಮಾಡ್ತಾರೆ. ಸೊ ಇಬ್ಬರು ಕೂಡ ಟ್ರೈ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ನೀವು ನೋಡ್ಬೋದು ರೆಸ್ಟೋರೆಂಟ್ ಕೂಡ ಅಷ್ಟು ಕ್ರೌಡ್ ಏನಿಲ್ಲ, ಖಾಲಿನೇ ಇದೆ. ಹಾಗೆ ಅವರು ಕೂಡ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಇವಾಗ ಚಂದು ಅವರು ಚಾಯ್ ತೊಗೊಂಡಿದ್ದಾರೆ. ಅವರಿಗೆ ಚಾಯ್ ತುಂಬಾ ಇಷ್ಟ ಚಂದುಗೆ. ಅದು ಮಡ್ಕಲ್ಲಿ ಕೊಟ್ಟಿದ್ದಾರಲ್ವಾ ಮಡಿಕೆ ಥರದ್ರಲ್ಲಿ, ಅವರಿಗೆ ಇನ್ನೂ ಖುಷಿಯಾಗುತ್ತೆ ಅದರಲ್ಲಿ ಕುಡಿಯೋದಕ್ಕೆ. ಅವರು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ನಾನು ಸ್ಟ್ರಾಬೆರಿ ಲಸ್ಸಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನನ್ನ ದೋಸೆ ಬಂತು. ಇದು ಮಸಾಲಾ ದೋಸೆ ಅಂತ ಹೇಳಿದೆ. ಟು ಬಿ ಆನೆಸ್ಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕೆಂದರೆ ನಮ್ಮ ಇಂಡ್ಯಾದಲ್ಲಿ ಏನಾದರೂ ನಾವು ಮಸಾಲ ದೋಸೆ ಅಂತ ಹೇಳಿದ್ರೆ ಫುಲ್ಲು ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಅದ್ರ ಮೇಲೆ ಬೆಣ್ಣೆ ಎಲ್ಲ ಇಟ್ಕೊಟ್ಟು ಸಖತ್ ರುಚಿಯಾಗಿರೋವಂಥದ್ದು ಕೊಡ್ತಾರೆ. ಆದರೆ ಇಲ್ಲಿ ತುಂಬ ಒಂಥರ ತಿನ್ನಾಗಿ ಗೋಲ್ಡನ್ ಕಲರ್ ಆ ಥರ ಇತ್ತು, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಆದರೆ ನನಗೆ ತಿನ್ಮೇಲೆ ಅಟ್ಲೀಸ್ಟು ರುಚಿಯಾಗಿರುತ್ತಾ ಅಂತ ಅಂದ್ಕೊತಾ ಇದೆ. ಬಟ್ ನಾನು ಮಾಡೋ ದೋಸೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ನಾನು ಮಾಡೋದ್ರಲ್ಲಿ ನನ್ನ ಪ್ರಕಾರ ನಾನು ಮಾಡೋದು ಅನ್ನೋದಕ್ಕಿಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲಿ ನನಗೆ ಒಂದು 10% ಕೂಡ ರೀಚ್ ಆಗಲಿಲ್ಲ. ನಾನು ತುಂಬಾ ಡಿಸಪಾಯಿಂಟ್ ಆದೆ. ನಾನು ತಿನ್ನೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ತಿನ್ಬಿಟ್ಟು ಹಾಗೇನೆ ಬಿಟ್ಟೆ. ಬಟ್ ಚಂದು ಬಿರಿಯಾನಿ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರಲಿಲ್ಲ ಅಂತಿದ್ರು. ಬಟ್ ಅವರು ಬಿರಿಯಾನಿ ತುಂಬಾ ಚೆನ್ನಾಗಿತ್ತಂತೆ ಚಂದುದು. ಇವಾಗ ನಾನು ನಿಮ್ಮನ್ನು ಫಸ್ಟ್ ಬಿನಿಯನ್ಸ್ ಹೋಟೆಲಿಗೆ ಕರ್ಕೊಂಬಂದಿದ್ದೀನಿ. ಈ ಹೋಟೆಲಲ್ಲಿ ತುಂಬಾ ಒಂದು ಸ್ಪೆಷಾಲಿಟಿ ಇತ್ತು. ಏನಪ್ಪ ಅಂತಂದರೆ ಇಲ್ಲಿ ನಾವು 1,000,000 ಕ್ಯಾಶ್ ಹತ್ರ ಫೋಟೋ ತೊಗೋಬೋದಿತ್ತು. ಆದರೆ ಏನಂತಂದರೆ ಇವಾಗ ಪ್ಯಾಂಡಮಿಕ್ ಇರೋದ್ರಿಂದ 1,000,000 ತೆಗೆದಿದ್ದಾರೆ, ತೊಗೊಳೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಲಾಸ್ ವೇಗಸ್ ಟ್ರಿಪ್ಪಿಗೆ ಬಂದಿದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಸುತ್ತಲೂ ಕಲರ್ಫುಲ್ಲಾಗಿ ಲೈಟ್ ಇದೆ, ಹಾಗೆ ಒಂದು ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಡಿಸ್ಪ್ಲೇ ಇದೆ ಮೇಲ್ಗಡೆ. ಹಾಗೆ ಅಲ್ಲಿ ಜಿಪ್ ಲೈನ್ ಅಂತ ಇದೆ, ನಿಮಗೆ ಎರಡು ವೈಟ್ ಥರ ಕಾಣ್ತಾ ಇರ್ಬೋದು. ಅಲ್ಲಿ ಕೂಡ ಆ್ಯಕ್ಟಿವಿಟಿ ಮಾಡ್ಬೋದು, ಜಿಪ್ ಲೈನ್ ಹೋಗ್ತಾರೆ ಎಲ್ಲರೂ. ನೀವು ಈ ಲಾಸ್ ವೇಗಸ್ ಟ್ರಿಪ್ ಏನು ನೋಡ್ತಾ ಇದ್ದೀರೋ, ನಾವು ಲಾಸ್ಟ್ ಇಯರ್ ಬಂದಾಗ ನಮಗೆ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಫುಲ್ ಕ್ರೌಡಲ್ಲಿ ಇರ್ತಾ ಇತ್ತು ಎರಡು ಕಡೆಯೂ ಅಷ್ಟೇ. ನನ್ನ ಹಿಂದ್ಗಡೆ ಡಿಸ್ಪ್ಲೇ ನೋಡ್ತಿದ್ದಾರಲ್ವಾ, ಅದೇ ಥರನೇ ಇದೆ, ರಿಫ್ಲೆಕ್ಟ್ ಆಗುತ್ತೆ ಫುಲ್ ಆ ಥರ ಇರುತ್ತೆ ಇದು ಸ್ಟ್ರೀಟ್. ಬಟ್ ಆದರೆ ಇವಾಗ ಪ್ಯಾಂಡಮಿಕ್ ಇರೋದ್ರಿಂದ ಆದಷ್ಟು ಕ್ರೌಡ್ ಕಡಿಮೆ ಇದೆ, ಅದರಲ್ಲೂ ನಮಗೆ ಇದೇ ಕ್ರೌಡ್ ಜಾಸ್ತಿ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಗನೆ ನಾವು ನಿಮಗೋಸ್ಕರ ವೀಡಿಯೋ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ ಹೋಟೆಲ್ಗೆ. ಇಲ್ಲಿ ತುಂಬ ಚೆನ್ನಾಗಿರೋ ಕ್ಯಾಪ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಹಾಗೆ ಒಂದು ಚಿಯರ್ಫುಲ್ ಆಗಿರುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಇದು ಸರ್ಕ ಅಂತ ಹೋಟಲು. ಈ ಹೋಟೆಲಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಇದು ತುಂಬಾ ಒಂದು ದೊಡ್ಡದಾಗಿರೋ ಇಲ್ಲಿ ಬಾರ್ ಇದೆ. ಸೊ ಒಳಗಡೆ ಹಲೋ ಇಲ್ಲ ಶೂಟ್ ಮಾಡೋದಕ್ಕೆ, ಹಾಗಾಗಿ ನಾನು ತೊಗೊಳೋದಕ್ಕಾಗಲಿಲ್ಲ. ಇದು ತುಂಬಾ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಬಾರ್ ಇದೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ಸು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಯಾವಾಗ್ಲೂ ಅಷ್ಟೇ ಕ್ಲೀನರ್ಸ್ ನೈಟ್ ಬಿಟ್ಟು ತುಂಬ ನೀಟಾಗೇ ಮೇಂಟೈನ್ ಮಾಡಿರ್ತಾರೆ. ನನಗೆ ಅದು ತುಂಬಾ ಇಷ್ಟ ಇತ್ತು ವೇಗಸಲ್ಲಿ. ನೋಡಿ ಇದೇ ರೀತಿ ಟೇಕ್ ಫ್ರೀ ಫೋಟೋ ವಿತ್ $1,000,000. ಬಟ್ ನನಗೆ ತುಂಬಾ ಮಿಸ್ ಆಯಿತು ಅನಿಸುತ್ತೆ 1,000,000 ಹತ್ರ ತೊಗೊಳೋದು. ನೋಡೋಣ ನೆಕ್ಸ್ಟ್ ಬಂದಾಗ ಇಟ್ಟಿದ್ರೆ ಖಂಡಿತ ನಾನು ತೊಗೊತೀನಿ. ನಿಮಗೆ ಒಂದು ಐಡಿಯಾ ಬಂದಿದೆ ಅನಿಸುತ್ತೆ ಯಾವ ಥರ ನಾವು ಫೋಟೋ ತೊಗೋಬೇಕು ಅಂತ ಇದ್ವಿ ಅಂತ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ಮತ್ತೆ ಸಿಯಾಟಲ್ಗೆ ವಾಪಸ್ ಬರ್ತಾ ಇದ್ದೀವಿ. ಆಮೇಲೆ ನಾನು ನಿಮ್ಮನ್ನು ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ನೀವೆಲ್ಲರೂ ನನ್ನ ಟ್ರಿಪ್ ವಿಡಿಯೋಸ್ ಎಂಜಾಯ್ ಮಾಡಿದ್ದೀರಾ ಅಂದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಲವ್ ಯು ಗೈಸ್.